ಕಾಂಗ್ರೆಸ್ ನೊಳಗೆ ಸಿಎಂ ಕುರ್ಚಿಗೆ ಒಳಗೊಳಗೆ ಇದೀಗ ಸಮರ ಶುರುವಾಗಿದೆ. ಡಿಕೆ ಶಿವಕುಮಾರ್ ಆಗಿರಬಹುದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಇವರೆಲ್ಲರ ಟೀಮ್ ಅಥವಾ ಅವರೆಲ್ಲರ ಮಾತುಕತೆಗಳನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿಗೆ ಒಳಗೊಳಗೆ ದೊಡ್ಡ ಸಮರವೇ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ರೇಸ್ ನಲ್ಲಿ ಈಗ ಡಿ ಸಿಎಂ ಸೇರಿ ನಾಲ್ವರ ಹೆಸರು ಮುಂಚೂಣಿಯಲ್ಲಿದೆ. ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಈಗ ಸಿಎಂ ರೇಸ್ ನಲ್ಲಿದೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ದೇವರ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ ನೊಳಗೆ ಸಿಎಂ ಕುರ್ಚಿಗೆ ಒಳಗೊಳಗೆ ಸಮರ ಶುರುವಾಗಿದ್ದು ನಾಲ್ವರೀಗ ಮುಂಚೂಣಿಯಲ್ಲಿದ್ದಾರೆ ಸಿಎಂ ರೇಸ್ ನಲ್ಲಿ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಒಬ್ಬರಿದ್ದಾರೆ. ಸೊ ಅವರ ಇತ್ತೀಚಿನ ಭೇಟಿ ಆಗಿರಬಹುದು, ಬೆಳವಣಿಗೆ ಆಗಿರ್ಬೋದು, ಎಲ್ಲವೂ ನೋಡ್ತಾ ಇದ್ರೆ ಅವರು ಕೂಡ ಪಟ್ ಹಿಡಿಯೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಇತ್ತ ಡಿ ಕೆ ಶಿವಕುಮಾರ್ ದೇವರ ಮೊರೆ ಹೋಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಪ್ರಬಲ ಆಕಾಂಕ್ಷಿನೇ. ಹಿಂದೆನೆ ಎಲ್ಲ 50-50 ಅವರ 2.5 ವರ್ಷ ಇವರು 2.5 ವರ್ಷ ಅನ್ನೋ ಥರನೇ ಡೀಲ್ ಆಗಿತ್ತು ಅಂತ. ಈಗೆಲ್ಲ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡಿನ ತಿರುವಣ್ಣಾಮಲೈಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್. ಮುಂದೆ ಸಿಎಂ ಆಗ್ಲೇಬೇಕು. ಒಂದು ವರ್ಷಕ್ಕಾಗ್ತೀನೋ ಎಷ್ಟು ವರ್ಷಕ್ಕಾಗ್ತೀನೋ ಗೊತ್ತಿಲ್ಲ, ಬಟ್ ಆಗ್ಬೇಕು ಸಿಎಂ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪಟ್. ಸರಿಗ ಅರುಣಾಚಲ ದೇವಸ್ಥಾನಕ್ಕೆ, ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ ತಿರುವಣ್ಣಾಮಲೈನಲ್ಲಿ. ಒಂದು ಕಡೆ ಖರ್ಗೆ ಭೇಟಿ ಮಾಡ್ತಿದ್ದಾರೆ ಮೇಲೆ ಮೇಲೆ ನಾಯಕರು, ಅದರಲ್ಲೂ ದಲಿತ ನಾಯಕರು ಹೆಚ್ಚಾಗಿ ಸಭೆ ಸಮಾರಂಭಗಳನ್ನ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಇತ್ತ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ಮೇಲ್ನೋಟಕ್ಕೆ. ಇತ್ತ ಸಿಎಂ ರೇಸ್ಗಾಗಿ ದೇವರ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್. ಎಸ್ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ರೇಸ್, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಹಾಗೆ ಜಾರಕಿಹೊಳಿ. ಒಂದು ಕಡೆ ಸಿಎಂ ರೇಸ್ಗಾಗಿ ನಾ ಮುಂದೆ ತಾ ಮುಂದೆ ಅಂತ ಇರೋದು, ಇನ್ನೊಂದು ಕಡೆ ರಹಸ್ಯ ಸಭೆ, ಇದ್ರ ನಡುವೆ ಪ್ರತ್ಯೇಕ ಹೇಳಿಕೆಗಳನ್ನು ಬೇರೆ ಕೊಡ್ತಾ ಇದಾರೆ. ಇತ್ತ ಸತೀಶ್ ಜಾರಕಿಹೊಳಿ ಡಿ ಕೆ ಸುರೇಶ್ ಸಾರಿ ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಏನ್ ಹೇಳಿದ್ರು ಕೇಳೋಣ. ಬಂದು ಹೇಳಿದ ಕಡೆ ರೋಹಿತ್ ಪಾಟೀಲ್ ಬರ್ಲೇ ಹಾಕತ್ತೆ, ಯಾಕಂದ್ರೆ ಅವ್ರದ್ದು ಸಮಸ್ಯೆ ಇದೆ ಆಗ್ತದೆ. ಕಾನ್ಫರೆನ್ಸ್ ಇದು ಜಿಲ್ಲೆ ಅದು ಸಮಸ್ಯೆ ಇದೆ ಆಗ್ತದೆ. ಬರ್ತಾರೆ ಸಾಲ್ವ್ ಮಾಡ್ತೀವಿ. ಇದೊಂದು ರುಟೀನ್ ಸಮಯ ಸರ್, ಈ ಸಮಯದಲ್ಲಿ ಅಂತ. ಯಾಕಂದ್ರೆ ಅವ್ರ ರಸ್ತೆ ಕೆಟ್ಟ ಮಹಾರಾಷ್ಟ್ರ ಮಾದರಿಯಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ಅವರು ಸಾಕಷ್ಟು ಬಾರಿ ಹೇಳ್ತಾ ಇದ್ರು. ಸೊ ಹಾಗಾಗಿ ನಿಮ್ಮನ್ನ ಭೇಟಿ ಆಗಿರೋದು ಸಾಕಷ್ಟು ಬೇರೆ ರೀತಿಯಲ್ಲಿ ಚರ್ಚೆ. ನೀವು ಏಕನಾಥ್ ಸಿಂಧ್ಯ ಆಗ್ತೀರಾ ಅಂತ ಏನು ಸಂಬಂಧ ಇಲ್ಲ. ಅವಕಾಶ ಇಲ್ಲ. ಪದೇ ಪದೇ ಹೇಳಿದ್ವಿ ಸಿದ್ದರಾಮಯ್ಯ ಇದಾರೆ ಇದಾರೆ ಅಂತ ಹೇಳ್ತಾ ಇದೀವಿ ನಾವು. ನಿಮ್ಮ ಸಪರೇಟ್ ಮೀಟಿಂಗ್ ಮೀಟಿಂಗ್ ಒಂದು ವರ್ಷದಿಂದ ಸ್ಟಾರ್ಟ್ ಆಗಿದೆ. ಇನ್ನು ನಿಲ್ತಾನೆ ಇಲ್ಲ.
ಅಲ್ಲ ಸರ್ ನಿಮ್ದಲ್ಲ ಈ ವಿಜೇಂದ್ರ ಅವ್ರದ್ದು ಅಲ್ಲಿಂದ ಹಂಗೆ ಮೇಲೆ ಕೆಳಗೆ ಇಳಿತಾನೆ ಇಲ್ಲ ಒಂದು ವರ್ಷ ಆಯ್ತು ಕರೆಕ್ಟ್ ಇದೆ ದಸರಾದಲ್ಲಿ 3 ತಾರೀಕು ಅಕ್ಟೋಬರ್ 3 ಒಂದು ವರ್ಷ ಆಯ್ತು ನಾವು ಈಗ ಬಸ್ ರೆಡಿ ಆಗಿದೆ ಸರ್ ಬಸ್ ಒಂದು ಅಲ್ಲೇ ನಿಂತಿದೆ ಅದು ಅಲ್ಲ ಈಗ ರೆಡಿ ಆಗಿದೆ ಸರ್ ನೀವು ಮುಖ್ಯಮಂತ್ರಿ ಆಕಾಂಕ್ಷಿಗಳು ಜಾರಕಿಹೊಳಿ ಅವರು ಪರಮೇಶ್ವರ ಅವರು ಮಾದೇವರಪ್ಪನವರು ಸಾಕಷ್ಟು ಜನ ಇದ್ದಾರೆ ಅವ್ರ ಸಪರೇಟ್ ಮೀಟಿಂಗ್ಗಳು ಆಗ್ತಿದೆ ಕ್ಲೋಸ್ ಡೋರ್ ಮೀಟಿಂಗ್ಗಳು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೆಲವರು ಮೀಟ್ ಮಾಡ್ತಾರೆ ನಾವು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದೀವಿ ಹಿಂದೆ ಕೂಡ ಖರ್ಗೆ ಅವ್ರನ್ನ ಭೇಟಿ ಆಗಿದ್ದೀವಿ ಕೆ ಸಿ ವೇಣುಗೋಪಾಲ್ ಭೇಟಿ ಆಗಿದ್ದೀವಿ ಸುರ್ಜಿವಾಲನ್ ಭೇಟಿ ಆಗಿದ್ದೀವಿ ಅವಾಗ ಕೂಡ ಭೇಟಿ ಆಗಿದ್ದೀವಿ ಶಿವ ಬದಲು ಮೂರ್ತಿಗಳು ಈ ಕಡೆ ಮೂಡ ಅದಕ್ಕಿಂತ ಮುಂಚೆ ನಾವು ಡೆಲ್ಲಿಗೆ ಹೋಗ್ತಾನೆ ಇದ್ದೀವಿ ಭೇಟಿ ಆಗ್ತಾನೆ ಇದ್ದೀವಿ ಸಾಕಷ್ಟು ಜನ ಮುಖಂಡರು ಈ ಕಡೆ ಪಾಡ್ಯ ಆ ಕಡೆ ಭೇಟಿ ಆಗ್ತೀವಿ ಆ ಕಡೆ ಈ ಕಡೆ ಭೇಟಿ ಆಗ್ತಾರೆ ಇದಕ್ಕೂ ಅದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಆಗಲ್ಲ ಸಿಎಂ ಅವರು ರೆಸಿಗ್ನೇಷನ್ ಕೊಡ್ತಾರೆ ಅಂತ ಮೀಟಿಂಗ್ ಮಾಡಿದ್ರು ಇಲ್ಲಿ 3 ಜನ ಸರ್ ನಾಯಕರು ಮತ್ತೆ ನೆನ್ನೆ ಪರಮೇಶ್ ಅವ್ರ ಜೊತೆ ಮೀಟಿಂಗ್ ಮಾಡಿದ್ವಿ ಸರ್ ಇದೆಲ್ಲ ಏನು ತೋರಿಸೋದು ಸರ್ ಏನು ತೋರಿಸಲ್ಲ ಹೋಗಿದ್ದೀವಿ ಭೇಟಿ ಆಗಿದ್ದೀವಿ ರಿಸೈನ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಮಾಡ್ಲೇಬೇಕು ಕೆಲವೇ ಗಂಟೆಗಳಲ್ಲಿ ಅಂತಿದ್ದಾರೆ ವಿಜೇಂದ್ರ ಅವರು ಆಗಿದ್ರೆ ಮಾತು ಬೇರೆ ಇನ್ನು ತನಿಖೆನ ಈಗ ಜಸ್ಟ್ ಪ್ರಾರಂಭ ಆಗಿದೆ ಸೊಟ್ಟಾರೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಂತೂ ಬಟ್ಟ ಬಯಲಾಗ್ತಾ ಇದೆ ಕಾಂಗ್ರೆಸ್ ನೊಳಗೆ ಸಿಎಂ ಕುರ್ಚಿಗೆ ಈಗ ರೇಸ್ ಇದೆ ದಲಿತ ನಾಯಕರು ಒಕ್ಕಲಿಗ ನಾಯಕರು ಸೊ ನಾನಾ ನೀನಾ ಅಂತ ಹೈಕಮಾಂಡ್ನ ಭೇಟಿ ಆಗ್ತಾ ಇದ್ದಾರೆ ಸಾಕಷ್ಟು ರಹಸ್ಯ ಸಭೆಗಳಾಗ್ತಾ ಇದೆ ಇದು ಡಿ ಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ ಡಿ ಕೆ ವಿರುದ್ಧ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಡ್ತಾರೆ ಅವ್ರ ವಿರುದ್ಧ ಇವ್ರು ಹೇಳಿಕೆ ಕೊಡ್ತಾರೆ ನಾವು ಭೇಟಿ ಮಾಡ್ತೀವಿ ಹೈಕಮಾಂಡ್ನ